ನಾನು ಸಂತೋಷ್ ಇದನ್ನ ವಿಧಾನಸೌಧವನ್ನ ಒಪ್ಪಿಸಿ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಅನ್ನ ಇದನ್ನ ನಾನು ಗೋಲ್ಡ್ ಆಗಿ ಕಟ್ಟಪ್ ಮಾಡ್ತಾ ಇದ್ದೇನೆ. ಸರ್ಕಾರಿ ಕಚೇರಿಯನ್ನ ಕಾಂಗ್ರೆಸ್ ಕಚೇರಿ ಮಾಡಲು ಒಟ್ಟಿರುವ ಬಂದ್ರೆ ಒಳಗಡೆ ಬಿಡ್ತಾರೆ, ಅದೇ ಬಿಜೆಪಿ ಎಂಎಲ್ಎ ಒಳಗಡೆ ಬಿಡುತ್ತಿಲ್ಲ. ವಿಧಾನಸೌಧ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಅಥವಾ ಜೆಡಿಎಸ್ ಪಾರ್ಟಿ ಆಫೀಸ್ ಇದನ್ನ ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ. ಎಂಎಲ್ಎಗಳಿಗೆ ಸೆಕ್ಯೂರಿಟಿ ಇಲ್ಲ, ರಕ್ಷಣೆ ಇಲ್ಲ. ಸುಧಾಕರ್ ರಾಜೀನಾಮೆ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ಸುಧಾಕರ್ ಹಾಗಾಗಿ ನಾನು ವಿಧಾನಸೌಧದಲ್ಲಿನೇ ಈಗ ಪ್ರಜಾಪ್ರಭುತ್ವದ ರಕ್ಷಕರು, ಸಂವಿಧಾನದ ರಕ್ಷಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಅವರಿಗೆ ಇವ್ರ ರಕ್ಷಣೆ ಒಳಗಡೆ ಸುಧಾಕರ್ ಅವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ರ ನೀವು? ಇಲ್ಲ, ಇಲ್ಲಿ ಇಲ್ಲಿ ಸುಧಾಕರ್ ಒಳಗಡೆ ಇದ್ದಾರೆ. ಸುಧಾಕರ್ ಅವ್ರನ್ನ ಕರ್ಕೊಂಡು ಕಚೇರಿಯನ್ನ ಕಾಂಗ್ರೆಸ್ ಕಚೇರಿ ಮಾಡಲು ಒಟ್ಟಿರುವ ಬಂದ್ರೆ ಒಳಗಡೆ ಬಿಡ್ತಾರೆ, ಅದೇ ಬಿಜೆಪಿ ಎಂಎಲ್ಎ ಒಳಗಡೆ ಬಿಡುತ್ತಿಲ್ಲ. ವಿಧಾನಸೌಧ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಅಥವಾ ಜೆಡಿಎಸ್ ಪಾರ್ಟಿ ಆಫೀಸ್ ಇದನ್ನ ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ. ಎಂಎಲ್ಎಗಳಿಗೆ ಸೆಕ್ಯೂರಿಟಿ ಇಲ್ಲ, ರಕ್ಷಣೆ ಇಲ್ಲ. ಸುಧಾಕರ್ ರಾಜೀನಾಮೆ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ಸುಧಾಕರ್ ಹಾಗಾಗಿ ನಾನು ವಿಧಾನಸೌಧದಲ್ಲಿನೇ ಈಗ ಪ್ರಜಾಪ್ರಭುತ್ವದ ರಕ್ಷಕರು, ಸಂವಿಧಾನದ ರಕ್ಷಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ವಿಧಾನಸೌಧವನ್ನ ಒಪ್ಪಿಸಿ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಅನ್ನ ಇದನ್ನ ನಾನು ಗೋಲ್ಡ್ ಆಗಿ ಕಟ್ಟಪ್ ಮಾಡ್ತಾ ಇದ್ದೇನೆ. ಸರ್ಕಾರಿ ಕಚೇರಿಯನ್ನ ಕಾಂಗ್ರೆಸ್ ಕಚೇರಿ ಮಾಡಲು ಒಟ್ಟಿರುವ ಬಂದ್ರೆ ಒಳಗಡೆ ಬಿಡ್ತಾರೆ, ಅದೇ ಬಿಜೆಪಿ ಎಂಎಲ್ಎ ಒಳಗಡೆ ಬಿಡುತ್ತಿಲ್ಲ. ವಿಧಾನಸೌಧ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಅಥವಾ ಜೆಡಿಎಸ್ ಪಾರ್ಟಿ ಆಫೀಸ್ ಇದನ್ನ ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ. ಎಂಎಲ್ಎಗಳಿಗೆ ಸೆಕ್ಯೂರಿಟಿ ಇಲ್ಲ, ರಕ್ಷಣೆ ಇಲ್ಲ. ಸುಧಾಕರ್ ರಾಜೀನಾಮೆ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ಸುಧಾಕರ್ ರಕ್ಷಿಸಿ, ಸುಧಾಕರ್ ರಕ್ಷಿಸಿ, ಸುಧಾಕರ್ ರಕ್ಷಿಸಿ. ಕಾಂಗ್ರೆಸ್ ಶಾಸಕರನ್ನ ರಕ್ಷಣೆ ಮಾಡ್ರಪ್ಪ ಅಂಥೇಳಿ ಬಿಜೆಪಿ ನಾಯಕರ ಘೋಷಣೆ. ದೋಸ್ತಿ ವಿರುದ್ಧವಾಗಿ ಬಿಜೆಪಿಯ ಕುಸ್ತಿ ಇದು. ವಿಧಾನಸೌಧ ಕಾಂಗ್ರೆಸ್ ಪಕ್ಷದ ಪಾರ್ಟಿ ಆಫೀಸ್ ಆಗಿಬಿಟ್ಟಿದೆಯಾ ಇದು? ಅಷ್ಟರ ಮಟ್ಟಿಗೆ ನಡೀತಾ ಇದೆಯಾ ಇಲ್ಲಿ? ಸುಧಾಕರ್ ಒಳಗಡೆ ಕೂರಿಸ್ಕೊಂಡಿದ್ದಾರೆ, ಸಿದ್ದರಾಮಯ್ಯನ ಒಳಗಡೆ ಬಿಟ್ಟರು, ನಮ್ಮನ್ನು ಬಿಡ್ತಾ ಇಲ್ಲ. ಹಾಗಾದರೆ ವಿಧಾನಸೌಧ ಯಾರ ಮನೆಯ ಸ್ವತ್ತು ಇದು? ಯಾರು ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾರೆ ಇಲ್ಲಿ? ಏನು ವಿಚಾರಗಳು ಇವರದ್ದು ಅಂತೇಳಿ ನೇರವಾಗಿ ಇಲ್ಲಿ ರವಿಕುಮಾರ್ ಅವರು ಕೇಳ್ತಾ ಇದ್ದಾರೆ. ವಿಶ್ವನಾಥ್ ಅವರು ಕೂಡ ಅಲ್ಲಿದ್ದಾರೆ ಪಕ್ಕದಲ್ಲೇನೆ. ಇದರ ಆಚೆಗೆ ಸುಧಾಕರ್ ಅವ್ರನ್ನ ರಕ್ಷಣೆ ಮಾಡಲೇಬೇಕು ಅಂತ ಅನೇಕ ಕಡೆಗಳಿಂದ ಆಗ್ರಹ ಬರ್ತಾ ಇದೆ. ಸಾಕಷ್ಟು ಜನ ಅಲ್ಲಿ ಕೂಗ್ತಾ ಇದ್ದಾರೆ, ಅಲ್ಲಿ ರಕ್ಷಿಸಿ ರಕ್ಷಿಸಿ ಸುಧಾಕರ್ ಅವ್ರನ್ನ ರಕ್ಷಣೆ ಮಾಡಿ ಅಂತ. ಇಲ್ಲಿ ನಡೆದದ್ದು ಇಷ್ಟೇ. ಅಕಸ್ಮಾತ್ ಯಾವಾಗ ಯಾರಾದರೂ ಈಗ ಟಿ ವಿ ಸ್ವಿಚ್ ಆನ್ ಮಾಡಿದರೆ ಇಷ್ಟೇ ನಡೆದದ್ದು. ಇಲ್ಲಿ ಸ್ಪೀಕರ್ ಕಚೇರಿಗೆ ಚಿಕ್ಕಬಳ್ಳಾಪುರದ ಶಾಸಕ ಸುಧಾಕರ್ ಅವರು ಹಾಗೂ ಎಂ ಟಿ ವಿ ನಾಗರಾಜ್ ಅವರು ಇಬ್ಬರು ಕೂಡ ಬಂದು ರಾಜೀನಾಮೆ ಸಲ್ಲಿಸ್ತಾರೆ ರಮೇಶ್ ಕುಮಾರ್ ಅವರ ಸಮಕ್ಷಮದಲ್ಲಿ. ಆನಂತರ ರಮೇಶ್ ಕುಮಾರ್ ಅವರು ಆಚೆ ಬರ್ತಾರೆ, ಅವರು ನಿಯಮಾನುಸಾರವಾಗಿ ಕ್ರಮಬದ್ಧವಾಗಿ ರಾಜೀನಾಮೆ ಪತ್ರವನ್ನು ಕೊಟ್ಟಿರುತ್ತಾರೆ ಅಂತ ಅಷ್ಟೇ ಹೇಳಿ ನಿರ್ಗಮಿಸ್ತಾರೆ ಅಲ್ಲಿಂದ. ಸರ್ಕಾರ ಬಿದ್ದೋಗುತ್ತಾ ಅಂತ ಕೇಳಿದ್ರೆ ಬಿದ್ದೋಗಬಹುದು, ಉಸಿರು ನಿಂತು ಹೋದರೆ ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಮಾರ್ಮಿಕವಾಗಿ ಹೇಳಿ ನಿರ್ಗಮಿಸ್ತಾರೆ. ಇದಾಗ್ತಾ ಇದ್ದಂತೆ, ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಇಮ್ಮಿಡಿಯೇಟಾಗಿ ರಶ್ ಆಗ್ತಾರೆ. ಕೆ ಪಿ ಸಿ ಸಿ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರು ಪ್ರಿಯಾಂಕ್ ಖರ್ಗೆ ರಶ್ ಆಗಿ
ಸುಧಾಕರ್ ಅವ್ರನ್ನ ಲಿಟ್ರಲಿ ಒಂದು ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ರೀತಿಯಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗಿ ಜಾರ್ಜ್ ಅವರ ಕೊಠಡಿಯಲ್ಲಿ ಕೂರಿಸ್ಕೊಂಡಿದ್ದಾರೆ. ಕೂರಿಸ್ಕೊಂಡು ಅವರ ಬಳಿಯಲ್ಲಿ ರಾಜೀನಾಮೆ ವಾಪಸ್ ಪಡೆಯುವಂತಹ ಒಂದು ಮನವೊಲಿಕೆಯನ್ನ ಮಾಡ್ತಾ ಇದ್ದಾರೆ. ನಾವು ಹಳ್ಳಿಯಿಂದ ಬಂದ ಜನ ಇಂಥ ಕೊಲೆ ಇದ್ರೆಲ್ಲ ಸೊಪ್ಪಾಗ ಯಾವ ರೀತಿ ನಿಮ್ಮೆಲ್ಲ ಅಟೆಂಪ್ಟ್ ಮಾಡಿದ್ರು ಅಂತ ಸರ್? ಬಂದು ಎಕ್ಸಾಮ್ ನನಗೆ ಗಲಾಟೆ ಮಾಡಕ್ ಬಂದು ನಾನು ಅದೇ ಭಾಷೆಯಲ್ಲಿ ಗಲಾಟೆ ಮಾಡಿ ಉತ್ತರ ಕೊಟ್ಟಿದ್ದೀನಿ. ಏನಕ್ಕೆ ಇನ್ಸಿಡೆಂಟ್ ಜರುಗ್ತು ಅಂತ ಸರ್? ನೋಡಿ, ಸುಧಾಕರ್ ರಾಜೀನಾಮೆ ಕೊಟ್ಟಂತ ವ್ಯಕ್ತಿನ ಎತ್ಕೊಂಡು ಗಲಾಟೆ ಮಾಡಿದ್ರೆ ಇದು ಸರಿಯಲ್ಲ ಅಂತ ನಾನು ಬಂದು ಮಾತಾಡಿದ್ವಿ. ಅದಕ್ಕೋಸ್ಕರ ಅವ್ರು ದೌರ್ಜನ್ಯ ಮಾಡಕ್ ಬಂದ್ರೆ. ಸರ್, ಸದ್ಯದ ಈಗ ಸಿದ್ದರಾಮಯ್ಯ ಮತ್ತೆ ಜಾರ್ಜ್ ಹಾಗೆ ಪ್ರಿಯಾಂಕರ್ಗೆ ಎಲ್ಲ ಸೇರ್ಕೊಂಡಲ್ಲಿ ಈಗ ಸಂಧಾನ ಮಾಡುವಂತ ಪ್ರಕ್ರಿಯೆಗಳು ಆಗ್ತಾ ಇದೆ. ನೋಡಿ, ಅದು ಅವ್ರ ಪಕ್ಷದ ವೈಯಕ್ತಿಕ ವಿಚಾರ. ಅದು ನಾವು ಶಾಸಕರ ಪರವಾಗಿ ಧ್ವನಿ ಎತ್ತಕ್ಕೆ ಬಂದಿದ್ವಿ. ಅಲ್ಲ, ಈಗ ಬಿಜೆಪಿ ಶಾಸಕರೇ ಸುಧಾಕರ್ ಎತ್ತಕೊಂಡು ಹೋಗ್ತಾ ಇದ್ರು, ನಾವು ಅವ್ರನ್ನ ರಕ್ಷಣೆ ಮಾಡಿದ್ವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ರಕ್ಷಣೆ ಮಾಡಕ್ಕೆ ಹೋಗುದು ಎಂಟ್ರಿ ಇದೆ ಸರ್. ಇದಿಷ್ಟು ರೇಣುಕ ಸರ್ ಮಾತು. ಏನಂತಂದ್ರೆ ಸುಧಾಕರ್ ಅವ್ರನ್ನ ವಿಧಾನಸೌಧದಿಂದ ಕೂಗಳತೆಯ ದೂರದಲ್ಲಿರುವ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಿಂದ ಈಗ ವಿಧಾನಸೌಧಕ್ಕೆ ಕಮಿಷನರ್ ಎಂಟ್ರಿ ಆಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಕಮಿಷನರ್ ಕರೆಸ್ಕೊಂಡಿದ್ರು ರಾಜ್ಯಪಾಲರು. ಯಾರು ರಾಜೀನಾಮೆ ಕೊಡ್ತಾರೋ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಗೊತ್ತಿಲ್ಲ. ವಿಡೋಣ್ಣು ಕಮಿಷನರ್ ಈಗ ಎಲ್ಲಿದ್ರು ಅಂತ ನಮಗೆ ಗೊತ್ತಿಲ್ಲ. ಈಗಷ್ಟೇ ಪೊಲೀಸ್ ಕಮಿಷನರ್ ವಿಧಾನಸೌಧಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ರಾಜ್ಯಪಾಲರು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಅವತ್ತು ರಾಜೀನಾಮೆ ಕೊಟ್ಟಂತ ಶಾಸಕರೊಂದಿಗೆ ಮಾತುಕತೆ ನಡೆಸಿದ್ರು. ಅವತ್ತು ಆ ನಂತರದಲ್ಲಿ ಕಮಿಷನರ್ ಅವರು ಕೂಡ ಕರೆದಿದ್ದರು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿ ಕೆ ಶಿವಕುಮಾರ್ ಅವರು ಆ ರಾಜೀನಾಮೆ ಪತ್ರವನ್ನು ಹರಿಯುವ ಯತ್ನದಲ್ಲಿ ಸ್ವೀಕೃತಿ ಪತ್ರವನ್ನು ಹರಿದು ಹಾಕಿದ್ರಲ್ಲ ಆಗ ಹೇಳಿದ್ರು. ಈಗ ಇಬ್ಬರು ಶಾಸಕರನ್ನ ಒಂದು ತಳ್ಳಾಟ ನೂಕಾಟ ಎಳೆದಾಟ ಮಾಡಿ ಕೆಲವರು ಬಟ್ಟೆ ಹರಿದಿದೆ ಅಂತ ಕೂಡ ನಾವು ಕೇಳ್ಪಟ್ವಿ. ವೆಯ್ಟ್ ಮಾಡೋಣ, ಅದು ಬಿ ಜೆ ಪಿ ನಾಯಕರ ಆರೋಪ. ಅದು ಬಟ್ಟೆ ಕೂಡ ಹರಿದು ಹಾಕಿಬಿಟ್ಟಿದ್ರು ಅವ್ರಿಗೆ ಅಂಥೇಳಿ. ಸದ್ಯ ಈಗ ಅಷ್ಟ ದಿಗ್ಬಂಧನದಲ್ಲಿದ್ದಾರೆ. ಯಾರು ಈ ಕಡೆ ಸುಧಾಕರ್ ಚಿಕ್ಕಬಳ್ಳಾಪುರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋ ಸುಧಾಕರ್ ಅವರ ಸ್ಥಿತಿ, ಆ ಕಡೆ ಪ್ರಿಯಾಂಕರ್ಗೆ, ಈ ಕಡೆಯಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಈಗ ಸಿದ್ದರಾಮಯ್ಯ ಕೂಡ ಎಂಟ್ರಿ ಆದರೂ ಜಾರ್ಜ್ ಅವರ ಕಚೇರಿಯಲ್ಲಿ ಇಷ್ಟು ಕೆಲಸಗಳಾಗ್ತಾ ಇದೆ. ಅಂದರೆ ಈಗಷ್ಟೇ ಅಲೋಕ್ ಕುಮಾರ್ ಅವರು ಎಂಟ್ರಿ ಆಗ್ತಾ ಇದ್ದಾರಲ್ಲಿ, ಏನಾಗ್ತಾ ಇದೆ ಇಲ್ಲಿ, ಇಷ್ಟು ಗಲಾಟೆ ಯಾಕಾಗ್ತಾ ಇದೆ, ಏನು ಸಮಸ್ಯೆ ಅಂಥೇಳಿ. ಇನ್ನೊಂದು ಕಡೆ ಶಾಸಕರನ್ನು ರಕ್ಷಿಸಿ ಅಂತೇಳಿ ಬಿ ಜೆ ಪಿ ಜೋರ ಕೂಗು ಹಾಕ್ತಾ ಇದೆ. ಬಿ ಜೆ ಪಿಯ ಎಲ್ಲ ಶಾಸಕರು ಕೂಡ ವಿಧಾನಸೌಧದ ಕಡೆ ರಶ್ ಆಗ್ತಾ ಇದ್ದಾರೆ. ಈಗ ಕಾಂಗ್ರೆಸ್ಗೆ ಮುಜುಗರ. ಎ ಐ ಸಿ ಸಿ ಕಡೆಯಿಂದ ಗುಲಾಂ ನಬಿ ಆಜಾದ್ ಅವರು ಬಂದಿದ್ದಾರೆ, ಉಸ್ತುವಾರಿ ಅವರಿದ್ದಾರೆ. ಇದರ ಮಧ್ಯೆ ರಾಜೀನಾಮೆ ಮೇಲೆ ರಾಜೀನಾಮೆ, ಇದೆಲ್ಲದರ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಸುವರ್ಣ ನ್ಯೂಸ್ ಮತ್ತೊಂದು ಮೆಗಾ 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 ಮಹಾ ಬ್ರೇಕಿಂಗ್ ನ್ಯೂಸನ್ನು ನಾವು ನಿಮಗೆ ಕೊಡ್ತೀವಿ. ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಇದು, ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಕೆಲವೇ ಕ್ಷಣಗಳು ವೆಯ್ಟ್ ಮಾಡಿ ನೀವು, ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸನ್ನು ಸುವರ್ಣ ನ್ಯೂಸ್ ಬ್ರೇಕ್ ಮಾಡುತ್ತೆ. ಭದ್ರತೆ ಬೇಕು ಅಂತ ಶಾಸಕರಿಗೆ ಕೂಗು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಇನ್ನೊಂದು ಶಾಕಿಂಗ್, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ನಿಮಗೆ ರೆಡಿಯಾಗಿರುತ್ತೆ. ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನು ನಿಮಗೆ ಕೊಡ್ತೀವಿ. What can you say?
यही से, यही से जो मिलेगा यही से। ಕೈ ಮುಗಿದ ಕೈ ಮುಗಿದಿಟ್ಬಿಡಿ ಅಂತ ಇವ್ರು ಹೇಳ್ತಾರೆ ಮೀಡಿಯಾದವರು. ಕೈ ಮುಗಿದ್ರೆ ಹೆಂಗಪ್ಪ ಕೈ ಮುಗಿತೀವಿ ಅಂದ್ರೆ ಸಿದ್ದರಾಮಯ್ಯ ಅಂದ್ರ ವಿಧಾನಸೌಧದ ಕೊಠಡಿ ಸಂಖ್ಯೆ 317 ಅಕ್ಷರಶಃ ರಣರಂಗ, ಅಕ್ಷರಶಃ ರಣರಂಗ. ಒಳಗಡೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಸುಧಾಕರ್ ಅವರ ಕಂಡೀಷನ್ ಹೇಗಿದೆಯೋ ಗೊತ್ತಿಲ್ಲ. ಸಾಕಷ್ಟು ಶಾಸಕರು ಜನಪ್ರತಿನಿಧಿಗಳು ಅವರನ್ನ ಸುತ್ತುವರೆದಿದ್ದಾರೆ. ಈಚೆಯಂತೂ ಎಳೆದಾಟ, ತಳ್ಳಾಟ, ನೂಕಾಟ, ಮ್ಯಾನ್ ಹ್ಯಾಂಡ್ಲಿಂಗ್ ವಿಧಾನಸೌಧದ ಆವರಣದ ಒಳಗಡೆಯೇ ಆಗಿರತಕ್ಕಂಥ ಘಟನೆಗಳಿವೆಲ್ಲವೂ ಕೂಡ. ಸ್ಪೀಕರ್ ಕಚೇರಿಯ ಪಕ್ಕದಲ್ಲಿ ನಡೆದಂಥ ಘಟನೆ, ರಾಜೀನಾಮೆ ಕೊಟ್ಟು ಆಚೆ ಬರ್ತಾ ಇದ್ದಂತೇನೆ ಅವರನ್ನ ಮನಸ್ಸೋ ಇಚ್ಛೆ ಎಲ್ಲರೂ ಕೂಡ ಮುತ್ತಿಗೆ ಹಾಕಿ ಕರ್ಕೊಂಡು ಹೋಗಿದ್ದಾರೆ. ಎಸ್ಕೇಪ್ ಆದವರು ಎಂ ಟಿ ಬಿ ನಾಗರಾಜ್, ಅವ್ರು ಹೇಗೋ ಸಾವರಿಸ್ಕೊಂಡು ಆಚೆ ಹೊರಟೋದ್ರು, ಅವರನ್ನು ಎಳೆದಾಡುವ ಪ್ರಯತ್ನಗಳಾಯಿತು. ಈಗ ಸರದಿ ಈ ಕಡೆ ಸುಧಾಕರ್ ಅವರದು, ಪರಿಸ್ಥಿತಿ ಅಯೋಮಯವಾಗ್ತಾ ಇದೆ. ಈಗಷ್ಟೇ ಕಮಿಷನರ್ ಎಂಟ್ರಿ ಆಗ್ತಾ ಇದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯ ಒಳಗಡೆ ಇರಬಹುದು, ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡು ಹೋದ್ರು, ದಿನೇಶ್ ಗುಂಡೂರಾವ್ ಅವರು ಎಂಟ್ರಿ ಆಗಿ ಅವರು ಕೂಡ ಅಲ್ಲಿ ಎಳೆದಾಡಲ್ಲಿ ಇದ್ರು. ಈಗ ಎಲ್ಲರೂ ಸೇರಿ ಸುಧಾಕರ್ ಅವರ ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇದ್ದಾರ, ಒತ್ತಡ ಹಾಕ್ತಾ ಇದ್ದಾರ, ರಾಜನನ್ನು ವಾಪಸ್ ಪಡೀರಿ ಅಂತೇಳಿ ವಿನಯದಿಂದ ಹೇಳ್ತಾ ಇದ್ದಾರ. ವಿನಯದಿಂದ ಹೇಳುವಂತೆ ಕಾಣಿಸ್ತಾ ಇಲ್ಲ. ವಿನಯದಿಂದ ಹೇಳೋ ರೀತಿ ಇದ್ದಿದ್ರೆ ಮನೆಗೆ ಹೋಗಿ ಮೀಟ್ ಮಾಡಬಹುದಾಗಿತ್ತು, ಯಾರಾದ್ರೆ ಮನೆ ಕರೆಸ್ಕೊಳ್ಬಹುದಾಗಿತ್ತು. ಯಾಕಂತ ಹೇಳಿದ್ರೆ ಈ ಹಿಂದೆ ಶಾಸಕ ರಾಜೀನಾಮೆ ಕೊಟ್ಟಾಗಲೂ ಕೂಡ ಕೆಲವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿದ್ರು, ಮಾತನಾಡಬೇಕು ಅಂತ ಮನೆಗೆ ಹೋಗಿದ್ರು. ಆದರೂ ನಾವು ಒಪ್ಪಲ್ಲ ಅಂತೇಳಿ ಅವ್ರು ಆಚೆ ಬಂದರು, ಆಮೇಲೆ ವಿಮಾನವನ್ನು ಹಚ್ಕೊಂಡು ಮುಂಬೈ ಕಡೆಗೆ ಹೋದರು. ಒಂದು ಕಡೆ ಇರಲಿ, ಅದು ಇಲ್ಲಿ ಮನವರಿಕೆಗಿಂತ ಹೆಚ್ಚಾಗಿ ಒಂದು ಬೆದರಿಕೆಯೋ, ಒಂದು ರೀತಿ ಒತ್ತಡವೋ, ಏನೋ ಒಂದು ಮಾಡ್ತಾ ಇದ್ದಾರಾ ಅಂತ ಅನುಮಾನಗಳು ಬರ್ತಾ ಇದೆ. ಸುಮಾರು ಹೊತ್ತಾಯಿತು ಒಳಗಡೆ ಹೋಗಿ, ಈಚೆ ಬಂದಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಒಳಗಡೆ ಬಿಡಲಾಗ್ತಾ ಇದೆ, ನಮ್ಮನ್ನ ಯಾಕೆ ನೀವು ಒಳಗಡೆ ಬಿಡ್ತಾ ಇಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ, ಆಕ್ಷೇಪಿಸ್ತಾ ಇದ್ದಾರೆ. Everyone just stand right here. It will go to the back, sir.
I am very sorry to tell that it is a shame on Mumbai police that they have deported me from entering a hotel out of Mumbai, not allowing to my civil rights, allow my civil rights, enter a hotel where I had a booking. The hotel people are telling that they have been forced by the police. They have issued a letter that your reservation has been cancelled. It is a shame on the system. When administration is there, in democracy, power will come, power will go. But no one should misuse the law. Politicians are not permanent. But the system and the constitution, rights and the validity of any individual is very much important. Human rights and the right to live with very safety. I myself, being a law-abiding citizen of this country, had come here to meet my friends, my colleagues, my partymates, but they did not allow. The BJP friends, in the midnight, they have taken a letter addressed to the police commissioner and said that they doesn't want to meet myself and the chief minister of Karnataka. So myself, along with my colleague minister, Mr. G.T. Devegoda, and other two MLAs were here, but they did not allow. I tried, but from inside I was getting a call that they wanted to meet me. So a police commissioner, additional commissioner, or assistant commissioner who was the came and said that they doesn't want to meet me, which is far from the truth, at least from a political angle. So BJP is trying to mock up the government. BJP one side are telling that they doesn't want to involve. It is the Congress internal, this one. ಸುಮಾರು ಗಂಟೆಗಳ ಬಂಧನದ ನಂತರದಲ್ಲಿ ವಶಕ್ಕೆ ಪಡ್ಕೊಂಡಿದ್ರಲ್ಲ ಮುಂಬೈನ ಪೊಲೀಸರು, ಹೋಟೆಲ್ ಮುಂದೆ ಗಲಾಟೆ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಸಾಕು ನೀವು ಪ್ರತಿಭಟನೆ ಮಾಡಿದ್ದು ಬನ್ನಿ ಅಂತ ಹೇಳಿ ಆಚೆ ಬಂದರು ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಇದು ಒಂದು ರೀತಿ ಶೇಮ್ ಆಗಬೇಕು ಮುಂಬೈನ ಪೊಲೀಸರಿಗೆ. ಯಾರು ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂಥವರೇ ಈ ರೀತಿ ನಡ್ಕೊಂಡ್ರು, ನನ್ನನ್ನು ಬೇರೆ ಕಡೆಗೆ ಡಿಪೋರ್ಟ್ ಮಾಡ್ತಾ ಇದ್ದಾರೆ ಇವರು. ಸರಿನಾ, ಇದು ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸು, ಅವ್ರನ್ನ ನಾನು ಕೇಳಕ್ಕೆ ಬಂದಿದ್ದೆ ಅಷ್ಟೇ, ಬೇರೇನೂ ಇಲ್ಲ ಅಂತೇಳಿ. ಇನ್ನೊಂದು ಕಡೆ ನೋಡಿ ನೋಡಿ, ದಯವಿಟ್ಟು ನನ್ನ ಪತಿಯನ್ನ ರಕ್ಷಿಸಿ. ಇದು ಇದು ಸುಧಾಕರ್ ಅವರ ಪತ್ನಿಯ ಮನವಿ ಬಿ ಎಸ್ ಯಡಿಯೂರಪ್ಪನವರಿಗೆ. ನನ್ನ ಪತಿ ಅಪಾಯದಲ್ಲಿದ್ದಾರೆ, ಕರೆ ಮಾಡಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ಶಾಸಕ ಸುಧಾಕರ್ ಅವರ ಪತ್ನಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಸುಧಾಕರ್ ಅವರು ಸದ್ಯ ವಿಧಾನಸೌಧದ ಕೊಠಡಿ ನಂಬರ್ 317 ಸುಧಾಕರ್ ಅವರು ಇದ್ದಾರೆ. ಅಷ್ಟ ದಿಗ್ಬಂಧನ, ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಅಂತಹ ಒಂದು ಕೋಟೆ ಇದೆ, ಕಾಂಗ್ರೆಸ್ ನಾಯಕರು ಕೋಟೆ ಕಟ್ಕೊಂಡಿದ್ದಾರೆ, ಆಚೆ ಬಿಡ್ತಾ ಇಲ್ಲ ಅವರನ್ನ. ದಯವಿಟ್ಟು ಯಡಿಯೂರಪ್ಪನವರೇ, ನನ್ನ ಪತಿಯನ್ನ ರಕ್ಷಣೆ ಮಾಡಿಬಿಡಿ ತಾವು. ನೋಡಿ ಇಲ್ಲಿ ದುರಂತ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರು, ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಶಾಸಕರ ಪತ್ನಿ ಮನವಿಯನ್ನು ಮಾಡ್ಕೊಳ್ತಾ ಇರೋದು ಯಾರಿಗೆ? ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ. ಗೊತ್ತಿಲ್ಲ, ವಿ ಡೋಂಟ್ ನೋ ಏನಾಗ್ತಾ ಇದೆ ಅಲ್ಲಿ ಅಂತೇಳಿ. ಅಂದರೆ ಕಾಂಗ್ರೆಸ್ ನಾಯಕರ ಮೇಲೆ ನಂಬಿಕೆ ಕಳ್ಕೊಂಡು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರಾ? ಗೊತ್ತಿಲ್ಲ ನಮಗೆ. ಇದನ್ನು ಪೊಲೀಸರಿಗೆ ಯಾಕೆ ಮಾಡಲಿಲ್ಲ ಸುಧಾಕರ್ ಅವರ ಪತ್ನಿ? ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಬರೆದಿರತಕ್ಕಂಥ ಮಾಹಿತಿ ಒಂದು ಗಾಬರಿಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಲ್ಲಿ ಇಂಥ ಒಂದು ಮನವಿಯನ್ನು ಸದ್ಯ ಸುಧಾಕರ್ ಅವರ ಪತ್ನಿ ಮಾಡಿಕೊಳ್ತಾ ಇದ್ದಾರೆ. ಸುಧಾಕರ್, ಎಂ ಟಿ ಪಿ ನಾಗರಾಜ್ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾ ಇರಬೇಕಾದ್ರೆ ಡಾಕ್ಟರ್ ಸುಧಾಕರ್ ಅವ್ರನ್ನ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಸೇರಿ ಎಳೆದಾಡಿ ದೌರ್ಜನ್ಯ ಮಾಡಿ ಜಾರ್ಜ್ ರೂಮ್ ಅಲ್ಲಿ ಕೂಡಾಗಿರುವಂತಹದ್ದು ಇದೊಂದು ಅಕ್ಷಮ್ಯ ಅಪರಾಧ. ಇದು ಗೂಂಡಾಗಿರಿಯ ಪರಮಾವಧಿ. ಪೊಲೀಸ್ ಕಮಿಷನ್ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಸರ್ಕಾರ ಬದುಕಿದೆಯಾ? ಪೊಲೀಸ್ ಇಲಾಖೆ ಬದುಕಿದೆಯಾ? ಗೂಂಡಾಗಿರಿ ಸರ್ಕಾರ ನಡೀತಾ ಇದೆ. ಇಲ್ಲಿ ಕುಮಾರಸ್ವಾಮಿಯವರು ಬಹುಮತವನ್ನು ಕಳ್ಕೊಂಡ ಮೇಲೆ ಅವರು ರಾಜೀನಾಮೆ ಕೊಟ್ಟಿದ್ರೆ ಇದೆಲ್ಲ ಅನಾಹುತಗಳನ್ನು ತಪ್ಪು. ಸ್ಪೀಕರ್ ಕೊಠಡಿಗೆ ಹೋಗಿ ಡಾಕ್ಟರ್ ಸುಧಾಕರ್ ಎಂ ಟಿ ಪಿ ನಾಗರಾಜ್
ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾ ಇರಬೇಕಾದ್ರೆ ಡಾಕ್ಟರ್ ಸುಧಾಕರ್ ಅವ್ರನ್ನ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಸೇರಿ ಎಳೆದಾಡಿ ದೌರ್ಜನ್ಯ ಮಾಡಿ ಜಾರ್ಜ್ ರೂಮ್ ಅಲ್ಲಿ ಕೂಡಾಗಿರುವಂತಹದ್ದು ಇದೊಂದು ಅಕ್ಷಮ್ಯ ಅಪರಾಧ. ಇದು ಗುಂಡಾಗಿರಿಯ ಪರಮಾವಧಿ. ಪೊಲೀಸ್ ಕಮಿಷನರ್ ಕೇಳಕ್ಕೆ ಇಚ್ಛೆ ಪಡ್ತೇನೆ, ಇಲ್ಲಿ ಸರ್ಕಾರ ಬದುಕಿದೆಯಾ, ಪೊಲೀಸ್ ಇಲಾಖೆ ಬದುಕಿದೆಯಾ? ಗೂಂಡಾಗಿರಿ ಸರ್ಕಾರ ನಡೀತಾ ಇದೆ. ಇಲ್ಲಿ ಕುಮಾರಸ್ವಾಮಿಯವರು ಅದು ಬಹುಮತವನ್ನು ಕಳ್ಕೊಂಡ ಮೇಲೆ ಅವರು ರಾಜೀನಾಮೆ ಕೊಟ್ಟಿದ್ರೆ ಇದೆಲ್ಲ ಅನಾಹುತಗಳನ್ನು ತಪ್ಪು. ಸ್ಪೀಕರ್ ಕೊಠಡಿಗೆ ಹೋಗಿ ಡಾಕ್ಟರ್ ಸುಧಾಕರ್ ಎಂ ಟಿ ಬಿ ನಾಗರಾಜ್ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾ ಇರಬೇಕಾದ್ರೆ ಡಾಕ್ಟರ್ ಸುಧಾಕರ್ ಅವ್ರನ್ನ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಸೇರಿ ಎಳೆದಾಡಿ ದೌರ್ಜನ್ಯ ಮಾಡಿ ಜಾರ್ಜ್ ರೂಮ್ ಅಲ್ಲಿ ಕೂಡಾಗಿರುವಂತಹದ್ದು ಇದೊಂದು ಅಕ್ಷಮ್ಯ ಅಪರಾಧ. ಇದು ಗುಂಡಾಗಿರಿಯ ಪರಮಾವಧಿ. ಪೊಲೀಸ್ ಕಮಿಷನರ್ ಕೇಳಕ್ಕೆ ಇಚ್ಛೆ ಪಡ್ತೇನೆ, ಇಲ್ಲಿ ಸರ್ಕಾರ ಬದುಕಿದೆಯಾ, ಪೊಲೀಸ್ ಇಲಾಖೆ ಬದುಕಿದೆಯಾ? ಗುಂಡಾಗಿರಿ ಸರ್ಕಾರ ನಡೀತಾ ಇದೆ ಇಲ್ಲಿ. ಸ್ಪೀಕರ್ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀವಿ ನಾವು ಅಂಥೇಳಿ ಹೆದರಿಕೊಂಡಿರುವ ಶಾಸಕಿಯರು ಸದ್ಯ ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ಪೀಕರ್ ಅವರ ಕಚೇರಿಗೆ ಬಂದು ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು. ವಿಧಾನಸೌಧದ ನೆಲಮಹಡಿಯಲ್ಲಿಯೇ ಈ ಗಲಾಟೆ, ಗಾಬರಿ ಇವೆಲ್ಲ ನೋಡಿ ಹೆದರಿಕೊಂಡು ಬಿಟ್ಟಿದ್ರು. ಅವರು ಸ್ಪೀಕರ್ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ಪೀಕರ್ ಅವರ ಮನೆಗೆ ತೆರಳಿ ನಾವು ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಮಾಡಿರುವುದಾಗಿ ಅವರ ಆಪ್ತವರ್ಯದರು ಹೇಳ್ಕೊಳ್ತಾ ಇದ್ದಾರೆ. ಸ್ಪೀಕರ್ ಮನೆಗೆ ನಾವು ರಾಜೀನಾಮೆ ಹೋಗ್ಕೊಡ್ತೀವಿ ಅಂತ ಕೂಡ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ ಅವರು. ಈಗ ಅವರ ಪ್ರಶ್ನೆ, ಸ್ಪೀಕರ್ ರಮೇಶ್ ಕುಮಾರ್ ಅವರು ಎಲ್ಲಿದ್ದಾರೆ ತಿಳಿದುಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಚೇರಿಗೆ ಬಂದರೆ ಇಲ್ಲಿ ಕಷ್ಟ, ಇಲ್ಲಿ ಗಲಾಟೆ ಇದೆ. ಘಟಾನುಘಟಿ ನಾಯಕರೇ ಸುಧಾಕರ್ ಅವ್ರನ್ನೇ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದಾರಲ್ಲಿ. ಸುಧಾಕರ್ ಅವ್ರಿಗೆ ಒಂದು ರೀತಿಯಲ್ಲಿ ಕೊಠಡಿ ಬಂಧನ, ಇದು ಹೋಮ್ ಅರೆಸ್ಟ್, ಗೃಹ ಬಂಧನದ ರೀತಿಯಲ್ಲಿ ಆಗಿಬಿಟ್ಟಿದೆ ಅವ್ರಿಗೆ. ಆ ರೀತಿಯಲ್ಲಿ ಅವ್ರನ್ನ ಆಚೆಗೆ ಬಿಡ್ತಾ ಇಲ್ಲ. ಕೊಠಡಿ ಸಂಖ್ಯೆ 317 ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಕೆ ಸುಧಾಕರ್ ಬಂಧಿ, ಸದ್ಯ ಬಂಧಿ ಅವರು, ಅಷ್ಟ ದಿಗ್ಬಂಧನದಲ್ಲಿದ್ದಾರೆ ಅವರು. ಸುಮಾರು ನಾಯಕರು ಅವರನ್ನು ಸುತ್ತು ಬರೆದಿದ್ದಾರೆ. ಇದರ ಮಧ್ಯೆ ಗಲಾಟೆಗೆ ಹೆದರಿಕೊಂಡಂತಹ ಶಾಸಕಿಯರು ಸದ್ಯ ರಮೇಶ್ ಕುಮಾರ್ ಅವರ ಮನೆಗೆ ಹೋಗಿ ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರಂತೆ. ಈ ರೀತಿ ಅಧಿಕಾರಿಗಳು ಈ ರೀತಿ ಮೊದಲಿಂದ ಕೂಡ ಸಂಸ್ಕೃತಿ ಇಂಥ ಸಿಟಿಲಿ ಇಂಥ ತೀರ್ಮಾನ ನಡೆದಿರುವಂತಹ ಈ ಅಧಿಕಾರಿಗಳಿಗೆ ನಾನು ಖಂಡಿಸ್ತೇನೆ, ಧಿಕ್ಕರಿಸ್ತೇನೆ. ಬಿಜೆಪಿ ಸೇರಿದಂತೆ ನಮ್ದೇನು ಕೈವಾಡ ಇಲ್ಲ ಅಂತ ಹೊರಗಡೆ ಬಿಜೆಪಿಯವರಿದ್ದಾರೆ, ಬಿಜೆಪಿ ಫ್ರೆಂಡ್ಸ್ ಇದ್ದಾರೆ. ಈಗೂ ನನಗೆ ನಂಬಿಕೆ ಇದೆ, ಎಲ್ಲ ನನ್ನ ಮಿತ್ರರು ಬರ್ತಾರೆ, ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರನ ಉಳಿಸ್ಕೊಳ್ತಾರೆ. ಏನೇ ಭಿನ್ನ ಅಭಿಪ್ರಾಯಗಳನ್ನು ಅದನ್ನು ಬರ್ತು ಚರ್ಚೆ ಮಾಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಬಿಜೆಪಿ ವಿಶ್ವಾಸ ಇದೆ. 36 ಜನ ಕೊಟ್ಟರು ರಾಜೀನಾಮೆ ಕೊಡಬೇಕು ಅಂತ. ನನಗದೆಲ್ಲ ಗೊತ್ತಿಲ್ಲ, ನಾನು ಟಿ ವಿ ನೋಡಿಲ್ಲ, ಮಾಹಿತಿ ನನಗೆ ಇಲ್ಲ. ನನ್ನನ್ನು ಮುಂಬೈಯಿಂದ ಹೊರಗಡೆ ಹಾಕಿದ್ದಾರೆ, ಹೋಗಲೇಬೇಕು ಅಂತ ಹೇಳಿದ್ದಾರೆ ಏರ್ಪೋರ್ಟ್ ಅವರು, ಪೊಲೀಸ್ ಅವರು. ಸೊ ಇದು ಸರಿ ಇಲ್ಲ. ಬಿ ಜೆ ಪಿ ನಾನು ನಮ್ಮ ಮುಖ್ಯಮಂತ್ರಿಗೆ ಗೊತ್ತಿದೆ, ಅದಕ್ಕೆ ಹೇಳಿದ್ದಾರೆ. ಅವರು ಪಾಪ ಟಿಕೆಟ್ನ ತೆಗೆದಾಕೊಂಡಿದ್ದಾರೆ. ಕೆಲವು ಪೊಲೀಸ್ ಆಫೀಸರ್ಸು ಭಾಳ ಚೆನ್ನಾಗಿ ನೋಡಿಕೊಂಡು ಆದರೆ ಅವ್ರ ಡ್ಯೂಟಿನ ಮಾಡಿದ್ದಾರೆ. ನನ್ನ ಮುಂಬೈನ ಎಲ್ಲ ಪಕ್ಷದ ಮುಖಂಡರು, ಇಲ್ಲಿಂದು ನಮ್ಮ ಹಳ್ಳಿ ಕಾಂಗ್ರೆಸ್ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಕಾಂಡವರು ಮತ್ತು ಸಂಜಯ್ ನೀರ್ಕೊಂಡವರು, ನಮ್ಮ ಎಲ್ಲ ಬೇರೆ ಮುಖಂಡರು ಸೇರಿ ಗಣೇಶ್ ಎಲ್ಲ ಬಂದು ಕೊಟ್ಟಿಗೆ ಬಂದು ಅವರೆಲ್ಲ ಸೇರಿ ನಮ್ಮ ಜೊತೆ ಇದ್ದು ನನಗೆ ಪ್ರೋತ್ಸಾಹ ಕೊಟ್ಟರು, ಬೆಂಬಲ ನೀಡಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ದೊಡ್ಡ ಸೈನ್ಯದ ರೀತಿಯಲ್ಲಿ ನಮಗೆ ಸೇವೆಯನ್ನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅವ್ರಿಗೆ ನನ್ನ ಮಾಧ್ಯಮ ಮಿತ್ರರು, ಅನೂ ರಾತ್ರೆ ಎಲ್ಲ ಮಾಧ್ಯಮ ಮಿತ್ರರು, ಬೆಂಗಳೂರಿಂದ ಬಂದಿದ್ದೀನಿ, ಮುಂಬೈನ ಮಾಧ್ಯಮ ಮಿತ್ರರೆಲ್ಲ ಕೂಡ ಇವತ್ತು ಈ ಒಂದು ದೊಡ್ಡ ಹೋರಾಟದಲ್ಲಿ, ಇತಿಹಾಸದ ಒಂದು ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀನಿ. ನಿಮಗೂ ಕೂಡ ನಾನು ಅಭಿನಂದನೆ ಸೇರಿ ಕೃತಜ್ಞತೆ. ನನ್ನ ನಡೆ ಅವ್ರನ್ನ ಮೀಟ್ ಮಾಡಲೇಬೇಕು, ಅವ್ರನ್ನ ಮಾತಾಡಲೇಬೇಕು. ಮತ್ತೆ ನಾವು ರಾಜ್ಯದ ಜನಕ್ಕೆ ಸ್ಪಷ್ಟ ಆಗಿದೆ,
ಈ ಸರ್ಕಾರ ಆಡಳಿತ ನಡೆಸಕ್ಕೆ ಬೇಕಾದ ಸಂಖ್ಯೆನ ಕಳ್ಕೊಂಡಿದೆ. ಅದಕ್ಕೆ ಬೇಕಾದ ಬಹುಮತವನ್ನ ಕಳ್ಕೊಂಡಿದೆ. ಮತ್ತೆ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದು ನೋಡಿದ್ರೆ ಮೈತ್ರಿ ಸರ್ಕಾರದ ಎರಡೂ ಪಕ್ಷಗಳ ಒಳಗಡೆ ಇರುವ ಬೇಗುದಿ ಎಲ್ಲರಿಗೂ ಕೂಡ ಸ್ಪಷ್ಟ ಆಗ್ತಾ ಇದೆ. ನನಗನ್ಸುತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಈ ಗೋಡೆಯ ಮೇಲಿನ ಸ್ಪಷ್ಟ ಬರಹವನ್ನ ಓದಿ ಅದನ್ನು ಅರ್ಥ ಮಾಡಿಕೊಂಡು ಕೂಡಲೇ ರಾಜೀನಾಮೆ ಕೊಡೋದು ರಾಜ್ಯದ ಒಳಿತುಗೆ ರಾಜ್ಯದ ಒಳಿತಿನಿಂದ ಅದು ಅಗತ್ಯ ಇದೆ ಅಂತ ನಾನು ಹೇಳಿಸಬೇಕು. ನೋಡಿ, ಬಿಜೆಪಿ ಯಾವುದೇ ಕಾರ್ಯದಲ್ಲಿ ನಾವು ತೊಡಗಿಲ್ಲ. ನಾನು ನಿನ್ನೆಯಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ. ಅವರೇ ಹತಾಶೆಗೊಂಡು ಬೇಸರಗೊಂಡು ರಾಜೀನಾಮೆ ಕೊಡಬೇಕು ಅಂತಂದ್ರೆ ಬಿಜೆಪಿ ರಾಮಲಿಂಗಾರೆಡ್ಡಿಗೆ ರಾಜೀನಾಮೆ ಕೊಡೋಷ್ಟು ನಾವು ಪ್ರಬಲ ಅಲ್ಲ. ಅದೇ ರೀತಿ ಜೆಡಿಎಸ್ನ ಮಾಜಿ ಅಧ್ಯಕ್ಷ ವಿಶ್ವನಾಥ್ ಅವರು ಅಂತ ವಿಕೆಟ್ಗಳನ್ನ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಇವರು ಕಳ್ಕೊಂಡಲ್ಲ. ಸುಮ್ಮನೆ ಇವ್ರದ್ದೊಂದು ಜನ್ಮಸಿದ್ಧವಾದ ಹಕ್ಕು ಅಂತ ತಿಳ್ಕೊಂಡಿದ್ದಾರೆ. ಏನೇ ಆದರೂ ಕೂಡ ಬಿಜೆಪಿಯ ಕೈವಾಡ ಅಂತ ಹೇಳೋದು. ಆ ಒಂದು ಹಕ್ಕನ್ನ, ಆ ಒಂದು ಚಟವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ಬಿಜೆಪಿಲಿ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ, ಬಿಜೆಪಿಗೆ ಅಗತ್ಯನೂ ಇಲ್ಲ. ಬಿಜೆಪಿ ಬೇಕಾಗಿರೋ ಒಂದೇ ಒಂದು ಒಳ್ಳೆ ಆಡಳಿತ, ಆ ಒಳ್ಳೆ ಆಡಳಿತ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಸಮ್ಮಿಶ್ರ ಸರ್ಕಾರ. ಒಂದು ನಾಚಿಕೆ ಆದ್ರೆ ನಮ್ಮನ್ನು ಜನ ಗದ್ದಿಸಿ ಕಲಿಸಿದ್ದು ಈ ಪವಿತ್ರವಾದ ಸ್ಥಳದಿಂದ ಈಗ ದಿಕ್ಕರ ಕೂಗ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಆಗ್ತದೆ. ಸುಧಾಕರ್ ಕಾಂಗ್ರೆಸ್ ಪಕ್ಷದ ಶಾಸಕರು, ಕಳೆದ 15-20 ವರ್ಷದಿಂದ ನಾವೆಲ್ಲ ಸೋದರದ ಪ್ರೀತಿ ವಿಶ್ವಾಸ ಇದ್ದೇವೆ. ನಮ್ಮ ಪ್ರಿಯಾಂಕಾ ಖರ್ಗೆ ಇರಲಿ, ಸುಧಾಕರ್ ಇರಲಿ, ಇವರೆಲ್ಲ ಕೂಡ ಆತ್ಮೀಯ ಮಿತ್ರರು. ಅವ್ರ ಜೊತೆ ಕಲ್ಲು ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕಿಲ್ವಾ, ಏನ್ ನಿಮ್ಮ ಸಮಸ್ಯೆ ಅಂತೇಳಿ. ನಮ್ಮ ಈ CLP ನಾಯಕ ಸಿದ್ದರಾಮಯ್ಯ ಅವರ ನಾಯಕರು ಅವ್ರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಕೇಳಲಿಕ್ಕೆ ದಿನೇಶ್ ಗುಂಡೂರಾವ್ ಮತ್ತು ಬಹುಶಃ ನಮ್ಮ ಸಿದ್ದರಾಮಯ್ಯವರು ನಮ್ಮ ವೇಣುಗೋಪಾಲ್ ಪ್ರಯತ್ನ ಪಟ್ಟು ಚೇರ್ಮನ್ ಕೊಟ್ಟಿದ್ರು. ಈ ಸಣ್ಣ ಮರ ಚರ್ಚೆ ಮಾಡ್ಲಿಕ್ಕೆ ಕೂಡ ಏನು ನಮ್ಮ ನಾಯಕರು ಬಂದು ಚರ್ಚೆ ಮಾಡಬಾರ್ದ? ಒಂದು ರೂಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕಿಲ್ವಾ? ಆದ ಕಾರಣ ಈ ರೀತಿಯ ಗೊಂದಲ ಎಲ್ಲ ಸೃಷ್ಟಿಸುವುದು ಇವತ್ತು ಬಿಜೆಪಿಯ ಮುಖವಾಡವನ್ನು ಕಲಚಿಟ್ಟಿದೆ. ನಿನ್ನೆ ಮೊನ್ನೆ ತನಕ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಾವು ಯಾವ್ದ್ರಲ್ಲೂ ಇಲ್ಲ, ನಾವು ಯಾವ್ದಾದ್ರೂ ಇಲ್ಲ ಅಂತಂದ್ರೆ ಇವತ್ತು ಬಾಂಬೆ ಮತ್ತು ಇಲ್ಲಿ ಗೋವಾಗ ಎಲ್ಲರಿಗೂ ಗೊತ್ತಾಗ್ತದೆ. ನಮ್ಮ ಶಾಸಕರ ಜೊತೆ ನಮ್ಮ ನಾಯಕರು ಚರ್ಚೆ ಮಾಡುವಾಗ ಇವರಿಗೇನ್ ಟೆನ್ಷನ್, ಯಾಕೆ ಗೊಂದಲ ಸೃಷ್ಟಿಸಬೇಕು, ಈ ಸಮಸ್ಯೆ ಏನಿದೆ, ನಾಲ್ಕು ದಿವಸ ಕಾಯ್ಬೇಕಷ್ಟೇ ಅವ್ರಿಗೆ ಇರುವ ಒಂದು ವಿಚಾರ. ಸ್ಪೀಕರ್ ತೀರ್ಮಾನ ತೆಕ್ಕೊಳ್ತಾರೆ ಸಂವಿಧಾನಬದ್ಧವಾಗಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ನಡೀತದೆ. ಗೊಂದಲ ಸೃಷ್ಟಿಸುವಂತ ಕೆಲಸ ಆಗಬಾರ್ದು. ಖಂಡಿತವಾಗಿಯೂ ಇವತ್ತು ಇದೆಲ್ಲ ಬಿಜೆಪಿಯ ಎಲ್ಲ ನಡವಳಿಕೆಯನ್ನು ಜನತೆ ನೋಡ್ತಾ ಇದ್ದಾರೆ. ಸೌಹೃದಕ್ಕೆ ತಕ್ಕವಾಗ ಒಂದು ಬುದ್ಧಿ ಮತ್ತು ಪಾಠವನ್ನು ಕಲಿಸ್ತಾರೆ. ಸುಧಾಕರ್ ಅವ್ರನ್ನ ನಿಮ್ಮ ಅಧ್ಯಕ್ಷರನ್ನೇ ಕಾಲ ಹಿಡಿದು ಒಳಗಡೆ ಹೋಗಿದ್ದಾರೆ ನೋಡಿದ್ರೆ. ಸುಧಾಕರ್ ಅವ್ರು ನಮ್ಮ ಶಾಸಕರು, ಏನ್ ಮಾಡಿದ್ರು, ಏನ್ ಹೇಳ್ದು, ಏನ್ ಆತ್ಮೀಯ ನಿಮಿತ್ತ ಕರ್ಕೊಂಡು ಹೋಗ್ಲಿಕ್ಕಿಲ್ವಾ? ಎಲ್ಲಿಯಾದ್ರೂ ಸುಧಾಕರ್ ಬಂದು ಹೇಳಿದ್ರ ನನ್ನ ಹೆಲ್ತ್ ಕಾರ್ಕೊಂಡಿದ್ದಾರೆ, ನನ್ನ ದೂಡಿಕೊಂಡು ಹೋಗಿದ್ದಾರೆ, ಎಲ್ಲಿಯಾದ್ರೂ ಎಲ್ಲ ಮಾತು ಸುಧಾಕರ್ ಹೇಳಿದ್ದಾರೆ ಬರ್ತಾರಲ್ಲ ಬಂದಾಗ ಕೇಳಿ. ನಾವು ಆತ್ಮೀಯ ಮಿತ್ರದಿಂದವಿದೆ, ಸೋದರದಿಂದಿವೆ, ಹಲವಾರು ವರ್ಷ ನಾವು ಜೊತೆಗೆ ನಾವು ಶಾಸಕರಾಗಿದ್ದೇವೆ. ಅವರು ಏನ ಬೇಸರದಲ್ಲಿ ಹೋಗಲಿ ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ರು, ಏನೋ ಮಿತ್ರದನ್ನ ಕರ್ಕೊಂಡು ಹೋಗುವಂತ ಹಕ್ಕು ವಿಚಾರ ಇರಲಿಲ್ವಾ? ಹಾಗಾದ್ರೆ ನಮ್ಮ ಮಿತ್ರದನ್ನ ಮಾತಾಡಬಾರ್ದ? ನಮ್ಮ ಮಿತ್ರನ ಕರ್ಕೊಂಡು ಹೋಗಲೇಬಾರ್ದ? ಯಾಕೆ ಈ ರೀತಿ ತಪ್ಪಾಭಿಪ್ರಾಯ ಬರಬೇಕು? ಸುಧಾಕರ್ ಹೊರಗೆ ಬಂದು ಏನದು ಏನಿದ್ರೆ ಹೋಗ್ತೇವೆ. ಇವತ್ತು ನಾವೆಲ್ಲರಿಗೂ ಜೊತೆ ಜೊತೆಗಾದ 15 ವರ್ಷಗಳಿಂದ ಇವತ್ತು ನಾವು ವಿಧಾನಸಭೆಯಲ್ಲಿ ಇದ್ದೇವೆ. ಇದು ಈ ರೀತಿಯಾಗಿ ಸರಿಯಾದ ಹೇಳಿಕೆ ನಾನು ಬಯಸ್ತೇನೆ. ಸುಧಾಕರ್ಗೆ ಹಲ್ಲೆ ಮಾಡಿ ಆರಾಮಾಗಿ ಕೂತಿದ್ದಾರೆ ಅಲ್ಲೇ. ಸುಧಾಕರ್ ನಸೀರು ಒಂದೇ ಜಿಲ್ಲೆಯವರು, ಇಬ್ರು ಸ್ನೇಹಿತರು ಮಾತನಾಡ್ತಾ ಇದಾರೆ ಅಲ್ಲಿ. ಸಿದ್ದರಾಮಯ್ಯ ಅವರಿದ್ದಾರೆ, ದಿನೇಶ್ ಗುಂಡೂರಾವ್ ಇದಾರೆ, ಮಾತನಾಡ್ತಾ ಇದ್ದಾರೆ. ಈ ನನ್ನ ಮಕ್ಕಳ ಕೆಲಸ ಏನಿಲ್ಲ ಅವ್ರಿಗೆ. ಈ ಅವರ್ ಪಾರ್ಟಿ MLA ಯಾಕೆ ಬಿಜೆಪಿ ತನ್ನ ಕೆಲಸ ಇದೆ ಅಲ್ಲಿ? ಆರ್ ಬಿಜೆಪಿ ದ ಪೊಲೀಸ್ ಇಟ್ ಇಸ್ ಅವರ್ ಪಾರ್ಟಿ MLA, ಅವರ್ ಪಾರ್ಟಿ MLA ಇಸ್ ಬಿನ್ ಟಾಕ್ಡ್.
ದೀಸ್ ಪೀಪಲ್ ಸೇಯಿಂಗ್ ಆಪರೇಷನ್ ಕಮಲ ವಿ ಆರ್ ನಾಟ್ ಹ್ಯಾವ್ ಎನ್ ರೋಲ್ ಇಲ್ಲ ಡ್ರಾಮಾ ಅವ್ರ ಬೇಡಿಕೆ ಅಂತಾರೆ ಈಗ ಯಾರ್ದು ಅವ್ರ ಬೇಡಿಕೆ ನಾವೇ ಕೇರ್ ಮಾಡ್ತಾರ ಯಾರು ಕೇರ್ ಮಾಡ್ತಾರೆ ಹೂ ಕೇರ್ಸ್ ವಾಟ್ ಬಿಸ್ನೆಸ್ ಯಾವ ವಾಟ್ ನೀವು ನೀವು ಹಾಕಿ ಬಿಜೆಪಿ ತೋರಿಸಿ ಸಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಗಾಟ್ ಆಲ್ ರೈಟ್ ವಾಟ್ ಎವರ್ ಇಟ್ ಈಸ್ ಓಕೆ ವಾಟ್ ಅಬೌಟ್ ದೀಸ್ ಪೀಪಲ್ ಯು ಟಾಕ್ ಅಬೌಟ್ ದೀಸ್ ಪೀಪಲ್ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರು ಬಂದಿದ್ದಾರೆ ಅವರು ಅವ್ರಿಗೆಲ್ಲ ಹಕ್ಕಿದೆ ಕರ್ಕೊಂಡು ಹೋಗ್ಬಹುದು ನಮ್ಮ ಶಾಸಕ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಮಾತನಾಡ್ತಾ ಇದ್ದೀವಿ ಏನ್ ತಪ್ಪಿದೆ ಇದರಲ್ಲಿ ಬಿಜೆಪಿಗೆ ಏನು ಕೆಲಸ ಇಲ್ಲಿ ಏನ್ ಬಿಸ್ನೆಸ್ ಇದೆ ಬಿಜೆಪಿ ಅವ್ರಿಗೆ ಇಲ್ಲಿ ಅವ್ರ ಯಾಕೆ ಬಂದಿದ್ದಾರೆ ಏನಂತ ಅವ್ರ ಕಥೆ ಇದೆಲ್ಲ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೃಹ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ರು ಅಂದ್ರೆ ಬಿಜೆಪಿ ಅವರ ಕೆಲಸ ಏನಿಲ್ಲಿ ಅವ್ರು ಯಾರು ಹೊಡೆದಿಲ್ಲ ಯಾರು ಹಲ್ಲೆ ಮಾಡಿಲ್ಲ ಯಾರ್ಯಾರು ಹಲ್ಲೆ ಮಾಡಿಲ್ಲ ಸುಧಾಕರ್ ಅವ್ರ ಮೇಲೆ ಸುಮ್ಮನೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ ಮಾತನಾಡ್ತಾರೆ ಆ ಕಡೆ ಯು ಟಿ ಖಾದರ್ ಅವರು ಕೂಡ ಮಾತನಾಡ್ತಾ ಇದ್ರು ಯಾರು ಹಲ್ಲೆ ಮಾಡಿಲ್ಲ ಬೇಕಾದ್ರೆ ಅವ್ರು ಆಚೆ ಬಂದ ಮೇಲೆ ಕೇಳಿ ಆಚೆ ಬಂದ ಮೇಲೆ ಕೇಳಿ ಅಂತ ಕೂಡ ಯು ಟಿ ಖಾದರ್ ಅವರು ಮಾತನಾಡ್ತಾ ಇದ್ರು ಸುಧಾಕರ್ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರೇ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತ ಹೇಳಿ ಬಿಜೆಪಿ ಕೇಳಿಕೊಂಡಿತ್ತು ಇದೀಗ ರಾಜ್ಯಪಾಲರ ಸೂಚನೆ ಬರ್ತಾ ಇದೆ ಸುಧಾಕರ್ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರ ಸೂಚನೆ 10 ನಿಮಿಷದಲ್ಲಿ ಸುಧಾಕರ್ ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತೇಳಿ ಪೊಲೀಸರಿಗೆ ಇದು ಬಹಳ ಇಂಪಾರ್ಟೆಂಟ್ ಇದು ಅಂದ್ರೆ ವಿಧಾನಸೌಧದ ಬೆಳವಣಿಗೆಯನ್ನ ರಾಜ್ಯಪಾಲರು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎನ್ನುವುದರ ಸೂಚನೆ ಇದು ಮುಂದಿನ 10 ನಿಮಿಷಗಳಲ್ಲಿ ವಿತಿನ್ 10 ಮಿನಿಟ್ಸ್ ಸುಧಾಕರ್ ಅವರು ನನ್ನ ಮುಂದೆ ಇರಬೇಕು ರಾಜಭವನದ ಒಳಗಡೆ ಇರಬೇಕು ಅನ್ನೋ ಒಂದು ಕಟ್ಟಾಜ್ಞೆ ಕರ್ನಾಟಕ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರ ಕಡೆಯಿಂದ ಬರ್ತಾ ಇದೆ 10 ನಿಮಿಷ ಸುಧಾಕರ್ ಅವರು ಇರಬೇಕು ಅಂತ ಹೇಳಿ ವಿಧಾನಸೌಧದ ಕಸ್ಟೋಡಿಯನ್ ಸ್ಪೀಕರ್ ರಮೇಶ್ ಕುಮಾರ್ ಅವರು ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಇಂಥ ವಿದ್ಯಮಾನಗಳಾದಾಗ ಸ್ಪೀಕರ್ ಅವ್ರ ಕಡೆಯಿಂದ ಕ್ರಮಗಳನ್ನು ನಿರೀಕ್ಷೆ ಮಾಡಲಾಗುತ್ತೆ ಸ್ಪೀಕರ್ ನಾಪತ್ತೆ ಆಗಿದ್ದಾರೆ ಸದ್ಯಕ್ಕೆ ನಾಪತ್ತೆ ಇನ್ ಸೆನ್ಸ್ ಇಲ್ಲಿಲ್ಲ ಈ ಘಟನೆಗಳಿಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಸ್ಪೀಕರ್ ಅವರು ರಿಯಾಕ್ಟ್ ಮಾಡಲೇಬೇಕಾ ಗೊತ್ತಿಲ್ಲ ನಮಗೆ ಆದರೆ ವಿಧಾನಸೌಧದ ಒಳಪಡುವ ಎಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಕಡೆ ಸ್ಪೀಕರ್ ಅವರು ಕೊಠಡಿಯಲ್ಲಿ ಇಲ್ಲದೇ ಇರುವ ಹೊತ್ತಲ್ಲಿ ರಾಜ್ಯಪಾಲರೇ ನೇರವಾಗಿ ಆದೇಶ ಕೊಡ್ತಾ ಇದ್ದಾರೆ ಯಾರಿಗೆ ಪೊಲೀಸರಿಗೆ ಇನ್ನು 10 ನಿಮಿಷಗಳಲ್ಲಿ ಸುಧಾಕರ್ ಅವರು ನನ್ನ ಮುಂದೆ ಇರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ನೋಡೋಣ ಹಾಗಾದ್ರೆ ಈಗ ನನ್ನ ಸ್ಟುಡಿಯೋ ಕ್ಲಾಕ್ನಲ್ಲಿ 6:05 ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 6:05 ಈಗ 6:05 ಅಂತ ಹೇಳಿದ್ರೆ ಹತ್ತಿರ 6:15 ಒಳಗಾಗಿ ಪೊಲೀಸರು ಸುಧಾಕರ್ ಅವರನ್ನ ಕರ್ಕೊಂಡು ಬರ್ತಾರ ಈಗ ನಾವು ನೋಡ್ತಾ ಇದ್ವಿ ಸಿದ್ದರಾಮಯ್ಯ ಅವರು ನಿರ್ಗಮಿಸಿದ್ದಾರೆ ಸಿದ್ದರಾಮಯ್ಯವರು ಆಚೆ ಹೋದ್ರು ಅಲ್ಲಿಗೆ ಬಹುಶಃ ಎಲ್ಲರೂ ಹೊರಟೋಗ್ತಾರೆ ಈಗ ಅವ್ರಿಗಂತೂ ತಲುಪಿರುತ್ತೆ ಈ ಮೆಸೇಜ್ಗಳು ನೋಡಿ ರಾಜ್ಯಪಾಲರು ಹೇಳಿಬಿಟ್ಟಿದ್ದಾರೆ ನಾವು ಅಸಹಾಯಕರೀಗ ನಮ್ಮ ದಯವಿಟ್ಟು ತಡಿಬೇಡಿ ಅಂತ ಪೊಲೀಸರು ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ ಆದ ಕಾರಣದಿಂದಾಗಿ ಬಹುಶಃ ಸಿದ್ದರಾಮಯ್ಯವರ ಮಾತು ಇಷ್ಟರೇ ಮುಗಿದಿರ್ಲಿಕ್ಕಿಲ್ಲ ಅವ್ರ ಆಚೆ ಹೋಗಿದ್ದು ನೋಡಿದ್ರೆ ರಾಜ್ಯಪಾಲರ ಆದೇಶ ಅವ್ರಿಗೂ ತಲುಪಿರುತ್ತೆ ಮುಂದೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅನ್ನೋ ಕಾರಣದಿಂದಾಗಿ ನಿರ್ಗಮಿಸಿರಬಹುದು ಕಟ್ಟಾಜ್ಞೆ ರಾಜ್ಯಪಾಲರ ಕಟ್ಟಾಜ್ಞೆ ಬಂದ ಮೇಲೆ ಪೊಲೀಸ್ ಕಮಿಷನರ್ ಸೇರಿದಂತೆ ಎಲ್ಲರೂ ಕೂಡ ಸುಧಾಕರ್ ಕರ್ಕೊಂಡು ಬರಲಿಕ್ಕೆ ಧಾವಂತದಲ್ಲಿ ನುಗ್ತಾ ಇದ್ದಾರೆ ಒಳಗಡೆ ಅಲ್ಲಿ ಧಾವಂತ ಇದೆ ಅವ್ರಿಗೆ ಇದು ಯಾರೋ ಮಾಡಿರೋ ಆರ್ಡರ್ ಅಲ್ಲ ಇದು ರಾಜ್ಯದ ರಾಜ್ಯಪಾಲರು ಮಾಡಿರೋ ಆರ್ಡರ್ ಅವರು ಅದನ್ನ ಕೇಳಲೇಬೇಕು ಯಾವ ನಾಯಕ ಇದ್ರು ಬಿಡುವಂತಿಲ್ಲ ಅವರು ಅಲ್ಲಿ ಯಾವ ನಾಯಕ ತಡೆದ್ರು ಹೇಳಿದ್ರು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಅದು ಕರ್ಕೊಂಡು ಹೋಗ್ಬೇಕು 10 ನಿಮಿಷಗಳಲ್ಲಿ ರಾಜ್ಯಪಾಲರ ಮುಂದೆ ರಾಜಭವನದಲ್ಲಿ ಅವರನ್ನ ಕಾಣಿಸ್ಬೇಕವರು ಅಷ್ಟೇನೆ ಇದು ಟಿಡಸ್ಗಳಿಗೆ ಪ್ರತಿನಿಧಿ ಅವಿನಾಶ್ ಇದ್ರೆ ಅವಿನಾಶ್ ಮುಂದಿನ 10 ನಿಮಿಷಗಳಲ್ಲಿ ಸುಧಾಕರ್ ಅವರು ರಾಜ್ಯಪಾಲರ ಮುಂದೆ ಇರಬೇಕು ರಾಜಭವನದ ಒಳಗಡೆ ಇರಬೇಕು ಪೊಲೀಸರಿಗಿರ್ತಕ್ಕಂಥ ಟಾಸ್ಕ್ ಏನು ಈಗ ಅಂತ ಮಧ್ಯಪ್ರವೇಶ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅನ್ನೋದು ನಿಯಮ ಹೀಗಾಗಿ ಕಾಯ್ತಾ ಇದ್ರು ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾದಾಗ ರಾಜ್ಯದ ಪ್ರಥಮ ಪ್ರಜೆ ಅನ್ನಿಸ್ಕೊಂಡಂತ ರಾಜ್ಯಪಾಲರು ಈಗ ಧಾವಿಸಿದ್ದಾರೆ ಪೊಲೀಸರಿಗೆ ಕಟ್ಟಾಜ್ಞೆಯನ್ನು ನೀಡಿದ್ದಾರೆ ಇನ್ನು 10 ನಿಮಿಷದಲ್ಲಿ ಯಾವಾಗೆ ಯಾವ ರೀತಿ ಕರ್ಕೊಬರ್ತಿರೋ ನನಗೆ ಗೊತ್ತಿಲ್ಲ ಸುಧಾಕರ್ ಅವ್ರಿಗೆ ಏನೇನು ತೊಂದರೆ ಆಗದಂತೆ ರಕ್ಷಣೆ ಕರ್ಕೊಂಡು ಬರಬೇಕು ಒಬ್ಬ ಶಾಸಕರಿಗೆ ರಕ್ಷಣೆ ಇಲ್ಲ ಅನ್ನೋದಾದರೆ ರಾಜ್ಯದ ಪರಿಸ್ಥಿತಿ ಏನು ಅನ್ನುತ್ತಾ
ಕೇಳ್ತಾ ಇದ್ದಾರೆ. ಎಲ್ಲ ರಾಷ್ಟ್ರೀಯ ಸುದ್ದಿ ವಾಹಿನಿಗಳು ಸೇರಿದಂತೆ ಎಲ್ಲ ಕಡೆ ಕರ್ನಾಟಕದ ಸುದ್ದಿ ಮೂರಾಬಟ್ಟೆಯಾಗಿದೆ. ಕಡೆಗೂ ಇದನ್ನು ನೋಡಿದಂಥ ರಾಜ್ಯಪಾಲರು ಎಚ್ಚೆತ್ತಿದ್ದಾರೆ. ಎಚ್ಚೆತ್ತಿ ಸುಧಾಕರ್ ಅವ್ರಿಗೆ ರಕ್ಷಣೆ ಕೊಟ್ಟು ಕರ್ಕೊಂಡು ಬನ್ನಿ ಅನ್ನುವಂಥ ಕಟ್ಟಾಜ್ಞೆಯನ್ನು ಕೊಟ್ಟಿದ್ದಾರೆ. 10 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಆ 10 ಮಿನಿಟ್ಸ್ಗೆ ಆಗುತ್ತೋ ಅಟ್ ಲೀಸ್ಟ್ ಕಡೆ ಪಕ್ಷ 30 ಮಿನಿಟ್ಸ್ ಎಲ್ಲಾರೋ ಅದಾಗುತ್ತೋ ಕಾದು ನೋಡ್ಬೇಕಿದೆ ರಮಾಕಾಂತ್. ಇಲ್ಲ ಅವಿನಾಶ್, ಒಂದು ಪ್ರಶ್ನೆ. ಈಗ ಗುಲಾಂ ನಬಿ ಆಜಾದ್ ಅವರು ಹಾಜರಿದ್ದ ಹೊತ್ತಲ್ಲಿ, ಈ ಕಡೆ ಉಸ್ತುವಾರಿ ಅವರು ಹಾಜರಿರುವ ಹೊತ್ತಲ್ಲಿ ಒಬ್ಬರಾದ್ಮೇಲೊಬ್ರು ಧಾವಂತ ತೋರಿಸ್ಕೊಳ್ತಾ ಇದ್ದಾರೆ. ನಾವು ರಕ್ಷಣೆ ಮಾಡ್ಲಿಕ್ಕೆ ಹೋದ್ವಿ, ಸರ್ಕಾರವನ್ನ ನಾವು ಉಳಿಸ್ಕೊಳ್ಲಿಕ್ಕೆ ಹೋದ್ವಿ ಅಂತೇಳಿ ನಾಳೆ ಯಾರು ಬ್ಲೇಮ್ ಮಾಡಬಾರ್ದಲ್ಲ. ಸಿದ್ದರಾಮಯ್ಯ ಅವ್ರ ಮೇಲೆ, ದಿನೇಶ್ ಗುಂಡೂರಾವ್ ಅವ್ರ ಮೇಲೆ, ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಯಾರು ಬ್ಲೇಮ್ ಮಾಡುವಂತಿರಬಾರ್ದು ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ. ವಿಧಾನಸೌಧಕ್ಕೆ ನುಗ್ಗಿ ಈ ಕಡೆ MTB ಅವ್ರನ್ನ, ಆ ಕಡೆ ಸುಧಾಕರ್ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ, ಎಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಏನರ್ಥ? ಒಂದು ಪ್ರಶ್ನೆ, ನಾಳೆ ದಿನ ರಾಜ್ಯಪಾಲರು ನೇರವಾಗಿ ಸ್ಪೀಕರ್ ಅವ್ರಿಗೆ ಏನಾದರೂ ಹೇಳಬಹುದಾಗಿತ್ತಾ? ನನಗೆ ಗೊತ್ತಿಲ್ಲ. ಅದು ಸ್ಪೀಕರ್ ಅವ್ರಿಗೆ ಏನಾದರೂ ಆದೇಶ ಕೊಡಬಹುದಾಗಿತ್ತಾ? ಅದು ಬಿಟ್ಟು ಸ್ಪೀಕರ್ ಅವರು ಇಲ್ಲದಿರುವ, ಕಾಣಿಸದಿರುವ ಈ ಹೊತ್ತಲ್ಲಿ ನೇರಾನೇರವಾಗಿ ಪೊಲೀಸರಿಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ಆರೋಪ ಮಾಡಬಹುದು, ನೋಡ್ರಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇತ್ತು, ರಾಜ್ಯಭವನವನ್ನೇ ದುರ್ಬಳಕೆ ಮಾಡಿಕೊಂಡು ಬಿಡ್ತು BJP, ಹೇಳಬಹುದಾ ನಾಳೆ ದಿನ? ಆ ರೀತಿ ಹೇಳಕ್ ಬರಲ್ಲ, ಯಾಕಂದ್ರೆ ಯಾರು ಹೇಳೋರು ಕೇಳೋರು ಇಲ್ಲದಂತ ಪರಿಸ್ಥಿತಿ ವಿಧಾನಸೌಧದಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಲ್ಲಿ ಖುದ್ದು ಶಾಸಕರಿಗೆ ರಕ್ಷಣೆ ಇಲ್ಲ, ಅಲ್ಲಿ ಕರ್ಕೊಂಡು ಹೋಗೋದು ಅಥವಾ ತಡೆಯುವಂಥ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಹಲ್ಲೆ ಮಾಡುವಂಥ ಪ್ರಯತ್ನಗಳು, ಕೊರಳಪಟ್ಟಿ ಹಿಡಿಯುವಂಥ ಪ್ರಯತ್ನಗಳನ್ನು ನಾವು ದೃಶ್ಯಗಳಲ್ಲಿ ನೋಡಿದ್ದೀವಿ. ಇದು ಇಡೀ ದೇಶದಲ್ಲಿ ರಾಜ್ಯದ ಶಾಸಕರ ಮಾನವನ್ನು ಅರೆಜಾಕಿದೆ. ಅದು ಯಾವ ಪಕ್ಷ ಖಾದರ್ ಹೇಳ್ತಾ ಇದ್ರು, ಅವಿನಾಶ್ ಖಾದರ್ ಅವರು ಹೇಳ್ತಾ ಇದ್ರು ಕೊರಳಪಟ್ಟಿ ಹಿಡಿದಿದ್ದಲ್ಲ ರೀ, ಅದು ಕೊರಳನ್ನು ಬಳಸಿ ಆತ್ಮೀಯ ಕರ್ಕೊಂಡು ಹೋಗಿದ್ದು ಅಂತ ಮೋಸ್ಟ್ಲಿ ಮುದ್ದು ಮಾಡ್ತಿದ್ದು ಇರಬೇಕು. ಬಹುಶಃ ಖಾದರ್ ಅವ್ರಿಗೂ ಯಾರಾದರೂ ಆ ರೀತಿ ಮುದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಶಾಸಕರ ಯಾವ ಪಾರ್ಟಿನಾರಾಗಲಿ, ಯಾವುದಾದ್ರೂ ಅಧಿಕಾರ ಬರಲಿ, ಯಾರದಾದರೂ ಸರ್ಕಾರ ಇರಲಿ, ಆದರೆ ಈ ರೀತಿಯ ನಡವಳಿಕೆ ಶಾಸಕರಾದವರಿಗೆ ಸರಿಯಲ್ಲ ಅಂತ ಅನಿಸುತ್ತೆ. ಇಡೀ ದೇಶದಲ್ಲಿ ಅತ್ಯಂತ ಸಜ್ಜನ ರಾಜಕಾರಣಿಗಳಿದ್ದಾರೆ ಕರ್ನಾಟಕದಲ್ಲಿ ಅನಿಸ್ಕೊಂಡಂಥ ರಾಜ್ಯದ ಮಾನವನ್ನು ಈಗ ಅರಾಜಕ ಆಗದಂತೆ ಕಾಣಿಸ್ತಾ ಇದೆ. ಸುಧಾಕರ್ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಬನ್ನಿ ಅಂತೇಳಿ ಪೊಲೀಸರಿಗೆ ಕಟ್ಟಾಜ್ಞೆ ಹೊರಟಿದೆ. ಖುದ್ದು ನಗರ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಅವರೀಗ ಎಂಟ್ರಿ ಆಗಿದ್ದಾರೆ. ಅಲೋಕ್ ಕುಮಾರ್ ಅವರು ಕರ್ಕೊಂಡು ಬರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮಾತುಕತೆ ಇನ್ನೂ ಮುಗ್ದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಎಷ್ಟು ಹೊತ್ತಿಗೆ ಕರ್ಕೊಂಡು ಹೋಗ್ತಾರೆ, ಇದನ್ನು ಈ ವಿಳಂಬ ಏನಾದರೂ ಆದರೆ ರಾಜ್ಯಪಾಲರು ಮುಂದೆ ನಿರ್ಧಾರಕ್ಕೆ ಕೈ ಹಾಕ್ತಾರೋ, ಅದು ಈಗ ದೊಡ್ಡ ಕುತೂಹಲ ಆಗಿದೆ ರಮಾಕಾಂತ್. ಅಂದರೆ ಈ ರೀತಿಯಾಗಿ ನಾವು ಕೇಳಿರಲಿಲ್ಲ ಅವಿನಾಶ್, ಕಳೆದ 20-25 ವರ್ಷಗಳಂತೂ ನಮ್ಗೆ ಗೊತ್ತಿಲ್ಲ ಇದು ಈ ರೀತಿಲಿ ಆಗಿತ್ತಾ. ರಾಜೀನಾಮೆ ಕೊಡ್ಲಿಕ್ಕೆ ಹೋದಂಥವ್ರನ್ನ ಈ ರೀತಿ ಎಳೆದಾಡಿ ಒಳಗಡೆ ಎಳ್ಕೊಂಡು ಹೋಗಿ ಒಂದು 50-60 ಜನ ಸುತ್ತಕೊಂಡು ನಾವು ಕೇಳಿರಲಿಲ್ಲ. ಒಂದು ರೀತಿ ಹಿಂದೆ ವಿಧಾನಸೌಧದ ಬಾಗಿಲನ್ನೇ ನೂಕಿ ತಳ್ಳಿ ಸಿದ್ದರಾಮಯ್ಯ ಒಂದು ಇತಿಹಾಸ ರಚನೆ ಮಾಡಿದ್ರು, ಈಗ ಈ ಕಡೆಯಿಂದ ಹೊಸ ಇತಿಹಾಸ ಸೃಷ್ಟಿ ಆಯ್ತಾ ವಿಧಾನಸೌಧದಲ್ಲಿ ಅಂತ ಈ ಥರದ ಘಟನೆ ನಡೆದಿದೆ. ಆದರೆ ರಾಜೀನಾಮೆ ಕೊಡಲಿಕ್ಕೆ ಹೋದಕ್ಕೆ ತಡೆಯೋದ್ರನ್ನಲ್ಲ, ಸದನ ನಡೆಯುವಾಗ ಕೆಲವು ಶಾಸಕರನ್ನ ಅನರ್ಹತೆಗೊಳಿಸಿದಾಗ, ಆಗ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿದ್ರು, ಸ್ಪೀಕರ್ ಆಗಿ ಬೋಪಯ್ಯನವರಿದ್ದರು, ಸದನದ ಒಳಗಡೆನೆ ಬಟ್ಟೆಯೆಲ್ಲ ಹರ್ಕೊಂಡು ಒಬ್ರಿಗೊಬ್ರು ಬಡದಾಡಿಕೊಂಡಂಥ ಘಟನೆ ವಿಧಾನಸೌಧದ ಲಾಡ್ಜ್ನಲ್ಲಿ ನೋಡಿದ್ದೇವೆ. ಆದರೆ ಒಬ್ಬ ಶಾಸಕ ರಾಜೀನಾಮೆ ಕೊಡಲಿಕ್ಕೆ ಹೋದಾಗ ಆತನನ್ನು ತಡೆದು ಕೊರಳಪಟ್ಟಿ ಕೈಯಾಕಿ ಈ ರೀತಿಯ ಗಲಾಟೆಗಳನ್ನು ನಾವು ನೋಡಿರಲಿಲ್ಲ. ಆದರೆ ಆಗಲೂ ಕೂಡ ಯಾವಾಗ ಸದನದೊಳಗೆ ಏನು ಗಲಾಟೆ ನಡೆದ ಸೋಮವಾರ, ಅದು 2010-11 ಇರಬೇಕು, ಆ ಸಂದರ್ಭದಲ್ಲಿ ಗಲಾಟೆ ನಡೆದಾಗ ನಗರ ಪೊಲೀಸ್ ಆಯುಕ್ತರಾಗಿ ಶಂಕರ ಬಿದ್ರಿಯವರಿದ್ದರು. ಆಗ ಅವರು ಖುದ್ದು ಸದನದ ಒಳಗಡೆ ಧಾವಿಸಿ ಶಾಸಕರನ್ನು ಬಂಧಿಸುವಂಥ ಪ್ರಯತ್ನವನ್ನು ಮಾಡಿದರು. ಆಗ ಸಿದ್ದರಾಮಯ್ಯ ಮತ್ತು ಶಂಕರ ಬಿದ್ರಿಯವರಿಗೆ ಭಾಳ ದೊಡ್ಡ ಕೈ ಮಿಲಾಯಿಸುವಂಥ ಜಗಳವೂ ನಡೆದಿತ್ತು. ಆದರೆ ಈಗ ನಡೀತಾ ಇರುವಂಥ ಘಟನೆ ಏನು, ಎಲ್ಲ ಮುಗಿತಪ್ಪ, ಕರ್ನಾಟಕ ಮತ್ತೆ ಕಂಟ್ರೋಲ್ಗೆ ಬಂತು ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಮಾನವನ್ನ ಹರಾಜಾಗ್ತಾ ಇದ್ದಾರೆ ಈ ಶಾಸಕರು ರಮಾಕಾಂತ್. ಈಗ ಅವಿನಾಶ್, ಇನ್ನೊಂದು ವಿಚಾರ, ಇಷ್ಟು ಘಟನೆಗಳ ನಂತರದಲ್ಲಿ ಸ್ಪೀಕರ್ ಅವ್ರ ರೋಲ್ ಏನು? ನಾಳೆ ಇಲ್ಲಿನ ಯಾವ ಘಟನೆಗಳಿಗೂ ಕೂಡ ಸ್ಪೀಕರ್ ಅವರು ಜವಾಬ್ದಾರರಾಗಲ್ವಾ? ಅವ್ರದ್ದೇನು ಪಾತ್ರ ಇಲ್ವಾ ಇಲ್ಲಿ ಅಂತ? ಯೂಶ್ವಲಿ ಸದನ ನಡೆಯುವಾಗ ಇಡೀ ವಿಧಾನಸೌಧ ಮತ್ತು ಆ ಪಕ್ಕದ ಶಾಸಕರ ಭವನ ಎಲ್ಲ ಸೇರಿದಂತೆ ಸ್ಪೀಕರ್ ಅವರ ಆಡಳಿತದಲ್ಲಿರುತ್ತೆ ಸದನ ನಡೆಯುವಾಗ. ಸದನ ಇಲ್ಲದಾಗ ಅದು ಸ್ಪೀಕರ್ ಕಚೇರಿ ಮತ್ತು ಶಾಸಕರ ಭವನಗಳು ಅವರ ಆಡಳಿತದಲ್ಲಿರುತ್ತೆ. ಈಗ ಅದನ್ನು ಸ್ಪೀಕರ್ ಯಾವ ರೀತಿ ಗಂಭೀರವಾಗಿ ಪರಿಗಣಿಸ್ತಾರೆ ನೋಡಬೇಕು. ಈಗ ಅದನ್ನು ಯಾವ ಪಕ್ಷದ ಶಾಸಕರಿಗೆ ಅವರು ಕಟ್ಟಾಜ್ಞೆಯನ್ನು ಹೊಡಿಸ್ತಾರೆ, ಪಕ್ಷಪಾತವಾಗಿ ನಡ್ಕೊಳ್ಳುವಂಥವರು ರಮೇಶ್ ಕುಮಾರ್ ಅಂತೇಳಿ ಹೆಸರುವಾಸಿಯಾದವರು, ಸಜ್ಜನ ಮತ್ತು ಕಾನೂನಿಗೆ ಗೌರವ ಕೊಡುವವರು ಅಂತೇಳಿ ಹೆಸರಾಗಿರುವಂಥವ್ರು ರಮೇಶ್ ಕುಮಾರ್, ಅವರು ಈ ಘಟನೆಯಲ್ಲಿ ಯಾವ ನಿರ್ಧಾರವನ್ನು ತಗೋತಾರೆ? ಪಬ್ಲಿಕ್ ಹಿಯರಿಂಗ್ ಮಾಡಿ ನಾನು ರಾಜೀನಾಮೆಗಳನ್ನ ಅಂಗೀಕರಿಸ್ತೇನೆ, ಇದು ಮಾದರಿಯಾಗಬೇಕು, ನನ್ನ ನಿರ್ಧಾರ ಇತಿಹಾಸ ಆಗಬೇಕು ಅಂತೇಳಿ ರಮೇಶ್ ಕುಮಾರ್ ಹೇಳಿದರು. ಈಗ ಯಾವ ಐತಿಹಾಸಿಕ ನಿರ್ಧಾರವನ್ನು ರಮೇಶ್ ಕುಮಾರ್ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ ರಮಾಕಾಂತ್. ಈಗ ರಾಜ್ಯಪಾಲರು ಏನೇನು ಮಾಡಬಹುದಾಗುತ್ತೆ ಅವಿನಾಶ್? ಒಂದು ವೇಳೆ
ಸ್ವಾಮಿ ಅರಾಜಕತೆ ಆಗಿಬಿಟ್ಟಿದೆ ರಾಜ್ಯದಲ್ಲಿ. ಯಾವ ಶಾಸಕರು ತಮ್ಮ ಇಚ್ಛೆಯಿಂದ ಒಂದು ರಾಜೀನಾಮೆ ಕೊಡುವಂತಿಲ್ಲ, ರಾಜೀನಾಮೆ ಕೊಡ್ಲಿಕ್ಕೆ ಬರೋರು ಹೆದರ್ಕೊಳ್ತಾ ಇದ್ದಾರೆ, ಕೊಟ್ಟ ಮೇಲೂ ಹೆದರ್ಕೊಂಡೇ ಕುಳಿತಿದ್ದಾರೆ ಅವರು. ಕೆಲವು ಜನ ಮುಂಬೈನಲ್ಲಿದ್ದಾರೆ, ಈಗ ನೋಡಿ ಕೆಲವು ಕೊಠಡಿಯಲ್ಲಿದ್ದರು. ದಯವಿಟ್ಟು ಮಧ್ಯಪ್ರವೇಶ ಮಾಡಿ ರಾಜ್ಯಪಾಲರೇ, ಆಗ್ತಾ ಇಲ್ಲ ನಮ್ಮ ಸ್ಟೇಟಲ್ಲಿ ಅಂತ ಯಾರಾದರೂ ಒಂದು ಮನವಿಯನ್ನು ಕೊಟ್ಟುಬಿಟ್ರೆ, ಬಿಜೆಪಿನೇ ಅಂತ ಒಂದು ಮನವಿಯನ್ನು ಮಾಡಿಬಿಟ್ರೆ ನೆಕ್ಸ್ಟ್ ಏನು ಅಂತ ಅವಿನಾಶ್? ಬಹುಶಃ ಅಂತ ಮನವಿ ರಾಜ್ಯದ ಯಾವುದೇ ನಾಗರಿಕ ಹೋಗಿ ಕೊಡ್ಬೋದು, ಬೇಕಾದರೆ ಏನು ಮಾಡ್ತಾರೆ ಅರ್ಜಿ ಇಸ್ಕೊಂಡಂತ ಗೊತ್ತಿಲ್ಲ. ಆದರೆ ಯಾವ ಅರ್ಜಿಯ ಅಗತ್ಯವೂ ಇಲ್ಲ. ಸುದ್ದಿ ಮಾಧ್ಯಮಗಳು ಈಗ ಭಾಳ ದೊಡ್ಡ ನೆಟ್ವರ್ಕ್ನ ಹೊಂದಿವೆ, ಕ್ಷಣ ಕ್ಷಣದ ಸುದ್ದಿ ಮತ್ತು ದೃಶ್ಯ ನೋಡ್ತಿರ್ತಾರೆ ರಾಜ್ಯಪಾಲರು. ಬಹುಶಃ ಇವರು ಕೇಂದ್ರಕ್ಕೆ ಒಂದು ವರದಿಯನ್ನು ಕಳಿಸ್ತಾರೆ. ಒಂದು ವೇಳೆ ಸುಧಾಕರ್ ಅವ್ರನ್ನ ಕರೆದುಕೊಂಡು ಹೋಗಲಿ, ಪೊಲೀಸರು ವಿಫಲರಾದರೆ ಅಥವಾ ವಿಳಂಬ ಮಾಡಿದ್ರೆ ರಾಜ್ಯಪಾಲರು ಕೇಂದ್ರಕ್ಕೆ ವರದಿಯನ್ನು ಕಳಿಸುವ ಸಾಧ್ಯತೆ ಇರುತ್ತೆ. ಕೇಂದ್ರ ಆಮೇಲೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೇಳಿ ಸರ್ಕಾರಕ್ಕೆ ಪತ್ರ ಬರೀತಾರ ಅಥವಾ ತುರ್ತು ಆ್ಯಕ್ಷನ್ಗಿಳಿತಾರ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ರಮಕಾಂತ್ ಫೈನ್, ಥ್ಯಾಂಕ್ ಯು ಅವಿನಾಶ್. ಇದು ಸದ್ಯದ ಚಿತ್ರಣ ಆಗಿರುತ್ತೆ. ಇದು ರಾಜ್ಯಪಾಲರಂತ ರಾಜ್ಯಪಾಲರೇ ನೇರಾನೇರ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಸುಧಾಕರ್ ಅವ್ರನ್ನ ಮುಂದಿನ 10 ನಿಮಿಷ